ಹೇಳಿದು ಚುನಾವಣಾ ವರ್ಷ, ಎಲೆಕ್ಷನ್ ಹತ್ರ ಆಗ್ತಾ ಇದ್ದಂತೆ ರಾಮನಗರ ಕ್ಷೇತ್ರ ರಣರಣ ಅಂತ ಇದೆ. ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರ ಒಂದು ಲಿಸ್ಟ್ನಲ್ಲಿ ಹೀಗೆ ರಾಮನಗರ ಸೇರ್ಕೊಂಡಿದೆ. ಈಗ ಎಲೆಕ್ಷನ್ ಹತ್ರ ಆಗ್ತಾ ಇದ್ದಂತೆ ರಾಮನಗರದಲ್ಲಿ ಚುನಾವಣಾ ಕಣ ರಂಗೇರ್ತಾ ಇದೆ. ರಾಮನಗರದಲ್ಲಿ ಡಿಕೆ ಬ್ರದರ್ಸ್ಗೆ ಹೆಚ್ ಡಿ ಕೆ ಸೈಲೆಂಟ್ ಆಗಿ ಟಕ್ಕರ್ ಕೊಡ್ತಾರ? ಪ್ರಮುಖ ಕಾಂಗ್ರೆಸ್ ನಾಯಕನಿಗೆ ಹೆಚ್ ಡಿ ಕೆ ಗಾಳ ಹಾಕಿದ್ರ ಅನ್ನೋ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಶಿಷ್ಯನ ಕಾಟಕ್ಕೆ ಬೇಸತ್ತು ಕಾಂಗ್ರೆಸ್ ಅನ್ನ ಆ ಒಬ್ಬ ಲೀಡರ್ ತೊರೀತಾರ? ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ ಸೇರೋಕೆ ಆ ನಾಯಕ ಒಪ್ತಾರ? ಹಳೆ ದೋಸ್ತಿಗೆ ಆಫರ್ ನ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತೆ ಕೊಟ್ರ? ಕುಮಾರಸ್ವಾಮಿ ಅವರ ಮಾಸ್ಟರ್ ಸ್ಟ್ರೋಕ್ಗೆ ಡಿ ಕೆ ಬ್ರದರ್ಸ್ ಇದೀಗ ಬೆಚ್ಚಿ ಬಿದ್ರ ಅನ್ನೋ ಪ್ರಶ್ನೆ ಇದೆ. ಇದು ಒಂದು ಚುನಾವಣಾ ವರ್ಷ, ಈ ರೀತಿಯ ಜಂಪ್ಗಳು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ವೆರಿ ಕಾಮನ್ ಅನ್ನೋ ರೀತಿಯಲ್ಲಿರುತ್ತೆ. ಮಗದೊಂದು ರಾಜಕೀಯದಲ್ಲಿ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರೋದು, ಇಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ, ಯಾರು ಹೇಗೆ ಬೇಕಾದರೂ ಬದಲಾವಣೆ ಆಗ್ತಾರೆ. ಆಮೇಲೆ ಅಷ್ಟಿಲ್ಲದೆ ಹೇಳಿದಾರ, ಶತ್ರುವಿನ ಶತ್ರು ಮಿತ್ರ ಅನ್ನೋ ಕಾನ್ಸೆಪ್ಟನ್ನು ಇಲ್ಲಿ ಹೆಚ್ ಡಿ ಕೆ ಅವರು ಪಾಲನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಹಾಗಾದರೆ ಹೆಚ್ ಡಿ ಕೆ ಅವರು ಹಾಕಿರುವಂತಹ ಗಾಳಕ್ಕೆ ಕಾಂಗ್ರೆಸ್ನಿಂದ ಬೀಳುವಂತಹ ಮೀನು ಯಾವುದು? ಜೆ ಡಿ ಎಸ್ ಪಕ್ಷಕ್ಕೆ ಬರುವಂತಹ ನಾಯಕ ಯಾರು? ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಮುಂದುವರೆದಂತೆ ನೋಡೋದಾದರೆ ಜೆ ಡಿ ಎಸ್ನಲ್ಲಿದ್ದ ರಾಮನಗರ ಜಿಲ್ಲೆಯ ಆ ಮಾಜಿ ಶಾಸಕ ಈಗ ಕಾಂಗ್ರೆಸ್ನಲ್ಲಿದ್ದಾರೆ. ಅವರನ್ನೇ ವಾಪಸ್ ಜೆ ಡಿ ಎಸ್ ಪಕ್ಷಕ್ಕೆ ಅಥವಾ ತವರು ಮನೆಗೆ ಕರೆಸೋಕೆ ಗ್ರೀನ್ ಸಿಗ್ನಲ್ ಸಿಕ್ತ? ಕಾಂಗ್ರೆಸ್ನಿಂದಲೂ ಕೂಡ ಅವರೇ ಅಭ್ಯರ್ಥಿ ಅಂತ ಪಕ್ಷದಿಂದಲೇ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ. ಹಾಗಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಸಿಕ್ಕಿದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದ್ದ ಮೇಲೂ ಕೂಡ ವಾಪಸ್ ತವರು ಮನೆಗೆ ಅಥವಾ ಜೆ ಡಿ ಎಸ್ ಪಕ್ಷಕ್ಕೆ ಅವರನ್ನ ಸೆಳೆಯೋಕೆ ಜೆ ಡಿ ಎಸ್ ನಾಯಕರು ಪ್ರಮುಖವಾಗಿ ಮಾಜಿ ಸಿಎಂ ಹೆಚ್ ಡಿ ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಮಾಹಿತಿ. ರಾಮನಗರದಿಂದಲೇ ಮಾಜಿ ಶಾಸಕನನ್ನ ವಾಪಸ್ ಜೆ ಡಿ ಎಸ್ ಗೆ ಕರೆತರಲು ಕುಮಾರಸ್ವಾಮಿ ಅವರು ಈಗ ಗ್ರೀನ್ ಸಿಗ್ನಲ್ ಅಂತ ಕೊಟ್ಟಿದ್ದಾರಂತೆ. ಅದರಲ್ಲೂ ಪ್ರಮುಖವಾಗಿ ಈಗ ನಾಯಕನಿಗೆ ಕಾಂಗ್ರೆಸ್ನಲ್ಲಿ ಏನಪ್ಪ ಸಮಸ್ಯೆ ಆಗ್ತಾ ಇದೆ ಅಂದರೆ, ಸಿದ್ದು ಅವರ ಆಪ್ತರ ಕಡೆಯಿಂದ ಸಮಸ್ಯೆ ಅನ್ನೋದೊಂದು ಬಿಟ್ಟರೆ, ಸ್ವಲ್ಪ ಕಿರಿಕಿರಿ ಅನ್ನೋದು ಬಿಟ್ಟರೆ, ಕಾಂಗ್ರೆಸ್ನಿಂದ ಟಿಕೆಟ್ ಅನೌನ್ಸ್ ಕೂಡ ಆಗಿದೆ, ಟಿಕೆಟ್ ಅವ್ರಿಗೆ ಅಂತ ಫಿಕ್ಸ್ ಆಗಿದೆ. ಹಾಗಿದ್ದೂ ಕೂಡ ಜೆ ಡಿ ಎಸ್ಗೆ ಅವ್ರನ್ನ ಕರೆತರಲು ಈಗ ಪ್ಲ್ಯಾನ್ಗಳು ನಡೀತಾ ಇದೆ. ರಣರಣ ರಾಮನಗರ ಅನ್ನುವಂಗೆ ಆಗ್ಬಿಟ್ಟಿದೆ ಈಗ ಹೆಚ್ ಡಿ ಕೆ ಅವರ ಹೊಸ ಆಟಕ್ಕೆ ಅಥವಾ ಅವರ ಗಾಳಕ್ಕೆ ಸಿಗುವಂತಹ ಮೀನು ಯಾವುದು? ಹಳೆ ದೋಸ್ತಿಗೆ ಮತ್ತೆ ನಮ್ಮಿಬ್ಬರ ಕುಚುಕು ದೋಸ್ತಿ ಹೀಗೆ ಮುಂದುವರಿಲಿ, ಬನ್ನಿ ನೀವು ನಮ್ಮ ಪಕ್ಷಕ್ಕೆ ಅಂತ ಆಫರ್ ಕೊಡ್ತಾರಾ? ರಾಮನಗರದಿಂದಲೇ ಸ್ಪರ್ಧೆ ಆಫರನ್ನು ಕೊಡ್ತಾರ? ಹಾಗಾದರೆ ಆ ನಾಯಕನಿಗೆ ಸಿದ್ದು ಆಪ್ತನ ಕಾಟ ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಇದೀಗ ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ರಾಮನಗರ ಒಂಥರ ನೆಕ್ ಟು ನೆಕ್ ಫೈಟ್ ಬಂದ್ಬಿಟ್ಟಿದೆ. ಏನು ಜೆ ಡಿ ಎಸ್ ಅಲ್ಲಿ ವ್ಯಾನಿಶ್ ಆಗಿಬಿಡುತ್ತೆ, ವಾಶ್ಔಟ್ ಆಗಿಬಿಡುತ್ತೆ ಅನ್ನೋ ಪರಿಸ್ಥಿತಿ ಇಲ್ಲ ಅಂದರೂ ಕೂಡ ಇಲ್ಲಿ ತನಕ ರಾಮನಗರ ಅಂದರೆ ಹೆಚ್ ಡಿ ಕೆ ಅವರ ಭದ್ರಕೋಟೆ, ಜೆ ಡಿ ಎಸ್ನ ಭದ್ರಕೋಟೆ ಅಂತೇನು ಕರೆಸ್ಕೊಳ್ತಾ ಇತ್ತು. ಆ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಮೇಲ್ನೋಟ ಕಂಡು ಬರ್ತಾ ಇಲ್ಲ. ಎರಡೂ ಕಡೆಯಿಂದ ಕೂಡ ಫೈಟಿಂಗ್ ಬಹಳ ಜೋರಾಗೇ ಇದೆ. ಒಂದು ಕಡೆ ಕಾಂಗ್ರೆಸ್ನಿಂದ ಡಿ ಕೆ ಬ್ರದರ್ಸ್, ಹಾಗೆ ಬಿ ಜೆ ಪಿಯಿಂದ ಬೆಂಗಳೂರಿನ ದೊಡ್ಡ ದೊಡ್ಡ ಲೀಡರ್ಸ್ಗಳು ಕೂಡ ಆ ಕಡೆ ಆ ಭಾಗಕ್ಕೆ ಕಣ್ಣು ಹಾಕಿದ್ದಾರೆ. ಹೀಗಿರುವಾಗ ಚೆಕ್ಮೇಟನ್ನು ಕೊಡೋಕೆ ಹೆಚ್ ಡಿ ಕೆ ಅವರು ಈ ಒಂದು ಪ್ಲ್ಯಾನನ್ನು ಬಳಸ್ತಾ ಇದ್ದಾರೆ. ಹಾಗಾದರೆ ಆ ಲೀಡರ್ ಯಾರು? ಪ್ರಮುಖವಾಗಿ ಗಮನಿಸೋದಾದರೆ ಅವರು ಮುಂಚೆ ಜೆ ಡಿ ಎಸ್ನಲ್ಲೇ ಇದ್ದವರು, ಆ ನಂತರ ಕಾಂಗ್ರೆಸ್ಸಿಗೆ ಹೋದವರು. ಕಾಂಗ್ರೆಸ್ನಲ್ಲಿ ಈ ಸಲ ಅವರಿಗೆ ಟಿಕೆಟ್ ಕೊಟ್ಟಿಲ್ವಾ, ಆ ಒಂದು ಮುನಸಿನಿಂದ ಹೋಗ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಇಲ್ಲ, ಅದು ಆ ಸಮಸ್ಯೆ ಕೂಡ ಇಲ್ಲ. ಹಾಗಾದರೆ ಆ ನಾಯಕನಿಗಿರುವಂತಹ ಕೋಪ, ಸಿಟ್ಟು, ಸೆಡವು ಅಥವಾ ಕಿರಿಕಿರಿ ಆಗ್ತಾ ಇರೋದು ಯಾರ ಕಡೆಯಿಂದ, ಯಾವ ವಿಚಾರಕ್ಕೆ? ಹೆಚ್ ಡಿ ಕೆ ಅವರು ಕೊಡುವಂತಹ ಆಫರ್ನ ಅವರು ಒಪ್ಕೊಳ್ತಾರಾ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ, ಲೈವ್ಗೆ ಜಾಯ್ನ್ ಆಗ್ತಿದ್ರೆ. ಗುಡ್ ಮಾರ್ನಿಂಗ್ ಸುಕೇಶ್. ಈ ಒಂದು ಆಟಗಳನ್ನು ನೋಡಿದಾಗ ಅಥವಾ ಜಂಪ್ ಒಂದು ಪಕ್ಷದಿಂದ ಮತ್ತೊಂದು ಜಂಪನ್ನು ನೋಡಿದಾಗ
ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಯಾರು ಹೇಗೆ ಬೇಕಾದರೂ ಬದಲಾವಣೆ ಆಗ್ತಾರೆ ಅನ್ನೋದು ಮತ್ತೊಂದ್ಸಲ ಸಾಬೀತು ಆಗ್ತಿದೆ ರಾಮನಗರ ವಿಚಾರದಲ್ಲಿ ಅಂತ ಅಂದುಕೊಳ್ಬಹುದಾ ವಿದ್ಯಾ? ರಾಜಕೀಯದಲ್ಲಿ ಅಥವಾ ಚುನಾವಣಾ ವರ್ಷದಲ್ಲಿ ಪಕ್ಷಾಂತರ ಪರ್ವ ಹೊಸದಲ್ಲ. ಇಲ್ಲಿ ಪ್ರಮುಖವಾಗಿರುವಂತದ್ದು ರಾಮನಗರ ಜಿಲ್ಲಾ ಅಖಾಡದಲ್ಲಿ ನಾವೇ ಮೇಲು ಅನ್ನುವಂತಹ ಗೌಡರ ಗದ್ದಲವನ್ನ ಎಬ್ಬಿಸಿದಂತ ನಾಯಕರ ನಡುವೆ ಪ್ರತಿಷ್ಠೆಯ ಕದನ ಶುರುವಾಗಿದೆ ಅನ್ನುವಂತದ್ದು. ಪ್ರಮುಖವಾಗಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಜೆಡಿಎಸ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಕಾಂಗ್ರೆಸ್ನಲ್ಲಿ ಡಿಕೆ ಬ್ರದರ್ಸ್, ಬಿಜೆಪಿಯಲ್ಲಿ ಯೋಗೇಶ್ವರ್ ಮತ್ತು ಅಶ್ವಥ್ ನಾರಾಯಣರ ಜಗಳಬಂದಿ. ಅಂದರೆ ಒಕ್ಕಲಿಗ ಭದ್ರಕೋಟೆ ಆಗಿರುವಂಥ ಹಳೆ ಮೈಸೂರು ಭಾಗದ ಹೆಬ್ಬಾಗಿಲು ಅಂದರೆ ಅದು ರಾಮನಗರ, ಅಲ್ಲಿಂದ ಶುರುವಾಗ್ತಾ ಹೋಗುತ್ತೆ ಹಳೆ ಮೈಸೂರು ಭಾಗದ ಸಂಪೂರ್ಣ ಜಿಲ್ಲೆಗಳ ಹಿಡಿತ ಅಥವಾ ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಜಿಲ್ಲೆಗಳು. ಹಾಗಾಗಿ ರಾಮನಗರದಲ್ಲಿ ಕೂಡ ನಮ್ಮದೇ ಹಿಡಿತ ಸಾಧಿಸಬೇಕು ಅಂತ ಈಗಾಗಲೇ ಅದು ಜೆ ಡಿ ಎಸ್ನ ಭದ್ರಕೋಟೆ ಹೌದು, ಜೊತೆಗೆ ಕಾಂಗ್ರೆಸ್ ಅಷ್ಟೇ ಪ್ರಭಾವಿ ಹೌದು. ಯೋಗೇಶ್ವರ್ ಕಾರಣಕ್ಕಾಗಿ ಅಲ್ಲಿ ಬಿ ಜೆ ಪಿಯು ತನ್ನ ನೆಲೆಯನ್ನು ಉಳಿಸ್ಕೊಂಡಿದೆ. ಹಾಗಾಗಿ ಇಲ್ಲಿ ಯಾರು ಹಿಡಿತವನ್ನು ಸಾಧಿಸಬೇಕು ಅನ್ನುವ ವಿಚಾರವೇ ಪ್ರಮುಖ ಪ್ರತಿಷ್ಠೆಯ ಗೌಡರ ಗದ್ದಲ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಮ್ಮ ತವರು ಜಿಲ್ಲೆಯ ಅಂದರೆ ಅವರ ರಾಜಕೀಯ ಜೀವನವನ್ನು ರೂಪಿಸಿಕೊಟ್ಟಂತಹ ಜಿಲ್ಲೆಯಲ್ಲಿ ಬಲಿಯಾದ ಹಿಡಿತವನ್ನು ಸಾಧಿಸಬೇಕು ಅನ್ನೋ ಕಾರಣಕ್ಕಾಗಿ ತಮ್ಮ ಹಳೆ ದೋಸ್ತಿಗೆ ಹಾಯ್ ಬ್ರದರ್ ಅನ್ನುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಆ ಮೂಲಕವಾಗಿ ಕಾಂಗ್ರೆಸ್ ಏನು ಪ್ರಬಲವಾಗಿ ಬೇರೂರುತ್ತೆ ಅನ್ನುವಂಥ ಡಿ ಕೆ ಬ್ರದರ್ಸ್ ಸ್ಟ್ರಾಟಜಿ ಇತ್ತು, ಅದಕ್ಕೊಂದು ಮಾಸ್ಟರ್ ಸ್ಟ್ರೋಕನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಜೆ ಡಿ ಎಸ್ನ ಪ್ರಭಾವ ಇರುವಂಥ ಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಯಾಗಲಿಕ್ಕೆ ಮುಂದಾಗಿರುವಂತಹ ಮಾಜಿ ಶಾಸಕರನ್ನು ಎಳೆತಂದು ರಾಮನಗರದಿಂದ ಅವರಿಗೆ ಟಿಕೆಟನ್ನು ಕೊಡುವ ಮೂಲಕವಾಗಿ ಮಾಗಡಿ ರಾಮನಗರ ಜೊತೆಗೆ ಚನ್ನಪಟ್ಟಣದಲ್ಲಿ ತಾವೇ ನಿಲ್ಲಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿರೋದ್ರಿಂದ ಸಂಪೂರ್ಣವಾಗಿ ಮೂರು ಕ್ಷೇತ್ರದ ಮೇಲೆ ಹಿಡಿತವನ್ನು ಸಾಧಿಸಿ ಗೆಲುವನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಮುಂದಿನ ಚುನಾವಣೆಯಲ್ಲಿ ಕ್ಷೇತ್ರವೊಂದರ ಅಭ್ಯರ್ಥಿ ಆಗುತ್ತಿರುವಂತಹ ಮಾಜಿ ಶಾಸಕರಿಗೆ ಗಾಳ ಹಾಕಿದ್ದಾರೆ ಅನ್ನುವಂಥದ್ದು. ಆದರೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆ ಮೂಲಕವಾಗಿ ತಮ್ಮ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ಸನ್ನು ಬಲವಾಗಿ ಬೇರೂರಿಸಬೇಕು ಅಂದ್ಕೊಂಡಿದ್ದಂತಹ ಡಿ ಕೆ ಬ್ರದರ್ಸ್ಗೆ ಟಕ್ಕರ್ ಕೊಡುವ ರೀತಿಯ ಬೆಳವಣಿಗೆ ಈಗ ನಡೆದಿದೆ ಅನ್ನುವಂಥದ್ದು. ಒಂದು ಕಡೆ ಬಿ ಜೆ ಪಿಯಲ್ಲಿ ಅಶ್ವಥ್ ನಾರಾಯಣ್ ಮತ್ತು ಯೋಗೇಶ್ವರ್ ಸೇರಿಕೊಂಡಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಡಿ ಕೆ ಬ್ರದರ್ಸ್, ಈ ಕಡೆ ಜೆ ಡಿ ಎಸ್ನಲ್ಲಿ ಹೆಚ್ ಡಿ ಕೆ ಅವರು. ಅಂದರೆ ಮೂರು ಜನರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥ ಜಿಲ್ಲೆಯಲ್ಲಿ ಸದ್ಯಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮಾಸ್ಟರ್ ಸ್ಟ್ರೋಕ್ ದಾಳ ಒಂದು ಉರುಳಿದೆ ಅಂತ ಕೇಳಿಬರ್ತಾ ಇದೆ. ಆದರೆ ಇದು ಸಂಪೂರ್ಣವಾಗಿ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಇನ್ನೊಂದು ತಿಂಗಳೊಳಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ ವಿದ್ಯಾ. ಓಕೆ, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗೆ. ಓಕೆ, ರಾಮನಗರ ದಿನ ಕಳೆದಂತೆ ಚುನಾವಣಾ ಕಣವಾಗಿ ರಂಗೇರ್ತಾ ಇದೆ. ಒಂದಲ್ಲ ಒಂದು ಒಂದು ಸೆನ್ಸೇಷನಲ್ ಸುದ್ದಿಗಳು ಲೀಡರ್ಸ್ಗಳ ಪರವಾಗಿ ಹೊರ ಬೀಳ್ತಲೇ ಇದೆ. ಅದು ಮೂರೂ ಪಕ್ಷದಿಂದ, ಯಾವುದೋ ಒಂದು ಪಕ್ಷ ಅಥವಾ ಎರಡು ಅಲ್ಲ, ಮೂರೂ ಪಕ್ಷದಿಂದ ಒಂದು ಪ್ರಬಲವಾದಂತಹ ಪೈಪೋಟಿಗಳು ಮತ್ತು ನಾಯಕರ ಈ ಒಂದು ಜಿಗಿದಾಟಗಳು ಇವೆಲ್ಲವೂ ಕೂಡ ಕಂಡು ಬರ್ತಾ ಇದೆ.